2023 ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಬದಲಾದರು ರಾಜ್ಯ ಉಸ್ತುವಾರಿ ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಪದೇ ಪದೇ ಹೇಳ್ತಿದ್ದಾರೆ ನಾವು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಅಂದ್ರೆ ಪರೋಕ್ಷವಾಗಿ ಹೈಕಮಾಂಡ್ ಹೇಳ್ತಿರೋದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆದರೆ ಇದೀಗ ತುಂಬಿದ ವೇದಿಕೆಯಲ್ಲಿ ಹೈಕಮಾಂಡ್ ನನಗೆ ಅಪ್ಪಣೆ ಮಾಡಿದೆ ಹೈಕಮಾಂಡ್ ನನ್ನನ್ನು ಇಡೀ ರಾಜ್ಯ ಓಡಾಡಿಸುತ್ತೆ ನಾನು 150 ಸೀಟ್ ಗೆದ್ದೇ ಗೆಲ್ತೀನಿ ಗೆಲ್ಲಿಲ್ಲ ಅಂದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಯಾಕಂದರೆ ಅವರು ನನ್ನನ್ನು ಕರ್ಕೊಂಡೋಗಿ ದೊಡ್ಡ ಹುದ್ದೆ ಕೊಡ್ತಾರೆ ನೀವು ನನ್ನನ್ನು ಗೆಲ್ಸೋಕೆ ರೆಡಿಯಾಗಿ ಅನ್ನುವಂತಹ ಸಂದೇಶವನ್ನು ಓರ್ವ ನಾಯಕ ಬಿಜೆಪಿ ನಾಯಕ ತುಂಬಿದ ವೇದಿಕೆಯಲ್ಲಿ ತಮ್ಮ ಫ್ಯಾನ್ಸ್ಗೆ ಹೇಳಿದ್ದಾರೆ ಹಾಗಿದ್ರೆ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ ಅನ್ನೋದಾದರೆ ಆ ಅಭ್ಯರ್ಥಿ ಆ ನಾಯಕ ಯಾರು ಆ ನಾಯಕನ ಮಾತುಗಳನ್ನು ಮೊದಲಿಗೆ ನೀವು ಕೇಳಬೇಡಿ ನೀವೆಲ್ಲ ಓಟ್ ಹಾಕ್ತಿರಲಿಲ್ಲ ನಾ ಕರ್ನಾಟಕಕ್ಕೆ ಹೋದ್ರೆ ಸುಮ್ಮನೆ ಕರ್ಕೊಂಡು ಹೋಗೋದಿಲ್ಲ ಅವರು ಏನಾರು ಒಂದು ದೊಡ್ಡ ಹುದ್ದೆ ಇದ್ರೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಕೊಡಿಸ್ತಿರಲಿಲ್ಲ ಎಲ್ಲ ಎಮ್ ಎಲ್ ಎಗಳು ಕೂಡಿ ಎಸ್ ಕಬೂಲಾಯಿತು ನಾ ಕರ್ನಾಟಕ ತುಂಬ ಅಡ್ಡಾಡ್ತೀನಿ 150 ಸೀಟ್ ತರ್ತೀನಿ ಮುಂದ್ರಿ ನೋಡಿ ಚಾಲೆಂಜ್ ತಗೋರಿ 150 ಸೀಟ್ ಬರಲಿಲ್ಲ ಅಂದ್ರೆ ನಾ ರಾಜಕೀಯನೇ ಬಿಡ್ತೀನಿ ಹಂಗೆ ಉಪಯೋಗ ಮಾಡ್ತಾರೆ ನಾನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಬಿಜಾಪುರ್ನವ್ರಿಗೆ ಗುರ್ತಿತ್ತು ಎಮ್ ಎಲ್ ಎ ಆದ್ರೂ ಸಹಿತ ಇಷ್ಟು ಕೆಲಸ ಮಾಡಿದಿರಲಿಲ್ಲ 1000 ಕೋಟಿ ಬೈತೀನ್ರಿ ಗೌಡ್ರು ಎಲ್ಲರಿಗೆ ಬೈತಾನ ಬೈಕೋತಿ ಇಟ್ಟು ರೊಕ್ಕ ತಂದೇನು ಹೋತಮ್ಮ ನೋಡಿ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಜೆಪಿಯಲ್ಲಿ ಯಾರು ಅಂದರೆ ಸಾಲು ಸಾಲು ನಾಯಕರಿದ್ದಾರೆ ಅದರಲ್ಲಿ ಎಲ್ಲ ಒಂದು ಕಡೆ ಬೊಮ್ಮಾಯಿ ಅವರು ಬಿಟ್ಟರೆ ಬಿ ವೈ ವಿಜೇಂದ್ರ ಅವರು ಇರಬಹುದಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಆದರೆ ವಿಜಯಪುರದ ಹುಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಕಟ್ಟರ್ ಹಿಂದುತ್ವವಾದಿ ಬಸನಗೌಡ ಪಾಟೀಲ್ ಯತ್ನಾಳ್ರು ತುಂಬಿದ ವೇದಿಕೆಯಲ್ಲಿ ಪಿ ರಾಜೀವ್ ಅವರು ಇರುವಂತಹ ವೇದಿಕೆಯಲ್ಲಿ ಸಾಕಷ್ಟು ಬಿಜೆಪಿಯ ಶಾಸಕರಿದ್ದಂತಹ ವೇದಿಕೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು 150 ಸ್ಥಾನಗಳನ್ನು ಗೆಲ್ಲಿಸಿಕೊಡದೆ ಹೋದರೆ ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅನ್ನುವಂತಹ ಸವಾಲನ್ನು ಕೂಡ ಎಸೆದಿದ್ದಾರೆ ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಬಸವರಾಜ ಬೊಮ್ಮಾಯಿಯವರ ಬದಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪ್ರೊಜೆಕ್ಟ್ ಮಾಡ್ತಿದೆಯಾ ಪರೋಕ್ಷವಾಗಿ ಈ ಮೂಲಕ ಪಂಚಮಸಾಲಿ ಸಮುದಾಯದ ಆಕ್ರೋಶ ಏನಿದೆ ಆ ಆಕ್ರೋಶವನ್ನು ತಣಿಸುವಂತಹ ಅವರ ಕಿಚ್ಚನ್ನು ಶಮನ ಮಾಡುವಂತಹ ಕೆಲಸವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ಇಟ್ಕೊಂಡು ಯತ್ನಾಳ್ ಅನ್ನುವಂತಹ ಬ್ರಹ್ಮಾಸ್ತ್ರದ ಮೂಲಕ ಬೇರೆಯ ಪ್ಲಾನನ್ನು ಮಾಡ್ತಿದೆಯಾ ಯತ್ನಾಳ್ರ ಮಾತುಗಳ ಅವಹೋಗವನ್ನು ಮತ್ತು ಅವರ ಧಾಟಿಯನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಹೈಕಮಾಂಡ್ನಿಂದ ಅಪ್ಪಣೆ ಆಗಿರಬಹುದು ಹೈಕಮಾಂಡ್ ಒಂದು ಭರವಸೆಯನ್ನು ಕೊಟ್ಟಿರಬಹುದು 2023 ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆ ಕೊಟ್ಟಿರಬಹುದು ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವರು ಏನಾದರೂ ಮುಖ್ಯಮಂತ್ರಿ ಆದರೆ ಯಾಕಂದರೆ ಅವರು ಮತ್ತು ಇದೇ ವೇದಿಕೆಯಲ್ಲಿ ಮಾತಾಡ್ತಾ ಹೇಳ್ತಾರೆ ನೋಡಿ 2024 ಮತ್ತೆ ಮೋದಿ ಬರ್ತಾರೆ ಒಂದು ವೇಳೆ ಮೋದಿ ಅವರು ಬರೆದಿದ್ರೆ ಅವರ ನಂತರ ಯಾರು ಗೊತ್ತಾ ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೋಜರ್ ಬಾಬಾ ಇದ್ದರೆ ಇಲ್ಲೂ ಕೂಡ ಅಂಥದ್ದೇ ಬುಲ್ಡೋಜರ್ ಬಾಬಾ ನಾನಿರ್ತೀನಿ ಅನ್ನೋ ಮೂಲಕ 2023 ಚುನಾವಣೆಯಲ್ಲಿ 150 ಸ್ಥಾನ ಗೆಲ್ಸೋದಕ್ಕೆ ನಾನೂ ಕೂಡ ಇಡೀ ರಾಜ್ಯ ಸುತ್ತುತ್ತೀನಿ 150 ಸ್ಥಾನ ಬಂದೇ ಬರುತ್ತೆ ಬರೆದಿದ್ರೆ ರಾಜಕೀಯ ನಿವೃತ್ತಿ ತಗೋತೀನಿ ಅಷ್ಟೇ ಅಲ್ಲ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಹೈಕಮಾಂಡ್ ಅನ್ನುವಂತಹ ಒಂದು ಸುಳಿವನ್ನು ಫ್ಯಾನ್ಸ್ಗೆ ಕೊಟ್ಟಿದ್ದಾರೆ ನಿಜಕ್ಕೂ ಬೊಮ್ಮಾಯಿಯವರ ಬದಲಿಗೆ ಯತ್ನಾಳ್ರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಮಾಡುತ್ತಾ ಬಿಜೆಪಿ 150 ಸ್ಥಾನ ಗೆಲ್ಲುತ್ತಾ ಪಂಚಮಸಾಲಿ ಸಮುದಾಯದ ಬೆಂಬಲ ನಿಜಕ್ಕೂ ಬಿಜೆಪಿಗೆ ಸಿಕ್ಕರೆ ಗೇಮ್ ಚೇಂಜ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ